ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಪ್ರತಿಯೊಬ್ರು ಕೂಡ ಸರ್ ಬನ್ನಿ, ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡ್ಲೇಬೇಕು ತಾವು. ಯಾಕಂತ ಹೇಳಿದ್ರೆ ಇಂಥ ಒಬ್ರು ಒಳ್ಳೆ ಮನಸ್ಸಿರೋ ವ್ಯಕ್ತಿ ನಮಗ್ ಸಿಕ್ಕಿರೋದು ನಮ್ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಎಷ್ಟೋ ಜನ ದೇವ್ರ ಮಕ್ಕಳಿಗೆ ಪ್ರತಿ ವಾರ ಎಂತ ಕೆಲಸ ಮಾಡ್ತಾರೆ ಗೊತ್ತಾ. ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ನಿಮ್ಗೂ ಮನ್ಸಿದ್ರೆ ಈ ವಿಡಿಯೋನ ದಯವಿಟ್ಟು ಇನ್ನೊಬ್ರಿಗೆ ತಲುಪಿಸಿ, ಅಂತ ಒಳ್ಳೆ ಮನಸ್ಸಿರುವಂತ ವ್ಯಕ್ತಿಗಳಿಗೆ ತಲುಪ್ಲಿ. ಪ್ರತಿಯೊಬ್ರು ಕೂಡ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮದಲ್ಲಿ ಇರ್ತಕ್ಕಂಥ ದೇವರ ಮಕ್ಕಳಿಗೆ ಕೈಲಾಗಿದ್ದು ಸಹಾಯ ಮಾಡುವಂತ ಶಕ್ತಿ ಭಗವಂತ ಕೊಡ್ಲಿ. ಬನ್ನಿ ಚಿಕ್ಕಣ್ಣವ್ರೆ, ಮತ್ತೆ ಏನ್ ಸಮಾಚಾರ, ಹೇಗಿದ್ದೀರಾ? ಮತ್ತು ನಾನು ಒಬ್ಬನೇ ಅಲ್ಲ, ನನ್ನ ಜಯಪುರ ಬಜಾರು ಅಂದ್ರೆ ಪ್ರೀತಿಯ ಬಜಾರ್ ಅದು. ಅಣ್ಣದಾತ ಬರ್ಬರು ಅಂದ್ರೆ ನಮ್ಮ ಹುಡುಗರು ಎಲ್ಲರೂ ನಂಗೆ ಹೆಲ್ಪ್ ಮಾಡ್ತಾರೆ. ರೈತರ ಮಕ್ಕಳು ಕೂಡ ಇದೆಲ್ಲ ನಾನು ಎಲ್ಲಾನು ಹೋಗ್ಬೇಕು ಹಿಂಗಂತ ಹೇಳಿದ್ರೆ ಇದೆಲ್ಲ ಅವರು ನನಗೆ ಕಟ್ಟಿದ ಕಾಣಿಕೆ ಇದು. ಕೆಪುರ ಮಾರ್ಕೆಟ್ ತಮ್ಮ ಮಾರ್ಕೆಟ್ ಚಿಕ್ಕ ಬಜಾರ್ ಅಲ್ಲಿ ಈ ತರ ಎಲ್ಲ ನಮ್ಗೆ ಅನುಕೂಲ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಮ್ ಕೆಪುರ ಬಜಾರ್ ಅಲ್ಲಿ ರೈತರು ಬೋದ ವ್ಯಾಪಾರ ವಸ್ತು ಎಲ್ಲಾ ಸೇರ್ಕೊಂಡು ತರ್ತಾ ಇರೋ ತರ್ಕಾರಿಗಳು. ಅದಕ್ಕೆ ಮುಂದೆ ನಾವು ಈ ತರ ಎಲ್ಲ ಮಾರಕ್ ಆಗಲ್ಲ. ನಮ್ಮ ಅಣ್ಣರು ಒಳ್ಳೆ ಮಂತ್ರಿ ಹತ್ರ ಹೇಳ್ದೆ ಸಾಕು, ನೆಲಮಂಗ್ಲ ಅಂದ ಸಾಕು. ಅವ್ರೆಲ್ಲಾರು ಒಂದಲ್ಲ ಅಂದ್ಬಿಟ್ಟು ನಾಲ್ಕೈದು ಚೀಲ ಹಾಕ್ತಾರೆ, ನಾಲ್ಕೈದು ಐಟಮ್ ಕತ್ತಾರೆ, ಏನ್ ಬೇಕೋ ಹೆಲ್ಪ್ ಮಾಡು ಅಂತ ಅವರು ಕೇಳಿದಾರೆ. ತರ್ಕಾರಿ ಅಂದ್ರೆ ನಮ್ ಬಜಾರ್ ಅಲ್ಲಿ ಸಿಕ್ಕಂಗೆ ಎಲ್ಲೂ ಸಿಕ್ಕಲ್ಲ ಅಂತ ಹೇಳ್ಬೋದು. ಆತರ ಅನ್ನದಾಸಮ್ಗೆ ದೋಸನ ಕಾರ್ಯಕ್ರಮಗಳಿಗೆ ಎಲ್ಲಕ್ಕೂ ಹೆಲ್ಪ್ ಮಾಡೋ ನಮ್ ಕೈಪುರ ಬಜಾರು ರೈತರು ರೈತರುಗಳ ಮೈನು ಆಮೇಲೆ ವ್ಯಾಪಾರಸ್ಥರು ಅವರೆಲ್ಲ ನಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಎಲ್ಲ ಕೇರ್ಪುರಂನ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಅಣ್ಣಂದ್ರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರ ಇಲ್ಲಿಂದ. ಯಾಕಂದ್ರೆ ಸರಿ ಸುಮಾರು ನೂರು ಜನ ಇಲ್ಲಿ ಮೂರ್ ಟೈಮ್ ಪ್ರಸಾದ ತಗೊಳ್ತಾರೆ. ಸೊ ಪ್ರಸಾದ ಅಂದಾಗ ತುಂಬಾ ಕಷ್ಟ, ಯಾಕಂದ್ರೆ ಬರೀ ಅಕ್ಕಿ ಮಾತ್ರ ಇದ್ರೆ ಸಾಕಾಗಲ್ಲ, ಪ್ರತಿಯೊಂದು ಐಟಮ್ಗಳು ಕೂಡ ತುಂಬಾ ಮುಖ್ಯ ಆಗುತ್ತೆ. ತರಕಾರಿ ಅಂತ ಬಂದಾಗ ವಾರಕ್ಕೆ ಹೆಚ್ಚು ಕಮ್ಮಿ 15-20 ಸಾವಿರ ರೂಪಾಯಿ ತರಕಾರಿ ವಾರಕ್ಕೆ ಬೇಕಾಗುತ್ತೆ ನಮಗೆ. ಸೊ ಪ್ರತಿಯೊಂದು ಕೆಲಸಗಳಿಗೆ ನಮ್ಮ ಚಿಕ್ಕಣ್ಣವ್ರು ಕೂಡ ತುಂಬಾ ಅದ್ಭುತವಾಗಿ ಸಪೋರ್ಟ್ ಮಾಡ್ತಾ ಇದಾರೆ, ಬಹಳ ಸಂತೋಷ. ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗ್ಲಿ. ನಿಜವಾಗ್ಲು ನಾನ್ ಕೇಳ್ಕೊಳ್ಳೋದು ಏನಂದ್ರೆ, ನೀವುಗಳು ಕೂಡ ದಯವಿಟ್ಟು ಪ್ರತಿಯೊಬ್ರು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಹೃದಯ ಸ್ನೇಹಿತರು ಕೂಡ ದಯವಿಟ್ಟು ನಿಮ್ ಕೈಲಿ ಏನಾಗುತ್ತೆ, ಅದು ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ರಾಗಿ ಆಗಿರ್ಬೋದು, ನಿಮ್ ಕೈಲಿ ಏನೇನು ತಂದು ತಲುಪಿಸೋದಕ್ಕೆ ಸಾಧ್ಯ ಇದೆ, ನಿಮ್ಮ ಕೈಲಿ ಎಷ್ಟು ಶಕ್ತಿ ಇದೆ, ಹಾಲಾಗಿರ್ಬೋದು, ಹಾಲು ಕೂಡ ತುಂಬಾ ಮುಖ್ಯ ಅಂತ ಹೇಳ್ತೀನಿ. ಸೊ ಎಷ್ಟಾಗುತ್ತೆ ಅಷ್ಟು ದಯವಿಟ್ಟು ತಲುಪಿಸಿ, ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಶನೇಶ್ವರ ಅಂತ ಕೇಳ್ಕೊಂಡು ಇಷ್ಟೊಂದು ಜನಕ್ಕೆ ಅನ್ನದಾನ ಮಾಡ್ತಾ ಇರ್ತಕ್ಕಂತ ಇಷ್ಟೊಂದು ಜನಕ್ಕೆ ಹೊಟ್ಟೆಗೆ ಇವತ್ತು ಪ್ರಸಾದಕ್ಕೆ ಇಷ್ಟೆಲ್ಲ ತಂದ್ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ, ನಮ್ಮ ಚಿಕ್ಕಣ್ಣವ್ರಿಗಾಗಿರ್ಬೋದು, ಅವ್ರ ಫ್ಯಾಮಿಲಿಗೆ ಆಗಿರ್ಬೋದು, ಕೇರ್ಪುರಂ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸಿಬ್ಬಂದಿಗೂ ಕೂಡ ಭಗವಂತ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ ಕೊಡ್ಲಿ. ಆಮೇಲೆ ಅಣ್ಣನ ಹೆಸರನ್ನ ಲೋಕೇಶ್ ಅಣ್ಣ, ಲೋಕೇಶ್ ಅಣ್ಣ ಅಂತ ಸ್ವಲ್ಪ ನೋಡಿ, ಮಾಲೂರಿಂದ ಬಂದಿರಂತೆ. ಲೋಕೇಶ್ ಅಣ್ಣವ್ರೆ, ನಿಮ್ದು ಯಾವೂರು? ಮಾಲೂರು. ಮಾಲೂರು ಇವಾಗ ಎಷ್ಟೊತ್ತಲ್ಲಿ ಎಲ್ಲ ಹೋಗ್ತೀರಾ? ಮಾಲೂರ್ ಹೋಗ್ಬೇಕಲ್ಲ, ಮಾಲೂರ್ ಇಷ್ಟೊತ್ತಲ್ಲೇ ಹೋಗ್ಬೇಕಾ? ಹೌದಣ್ಣ, ಕಷ್ಟ ಆಗಲ್ವಾಣ? ಕಷ್ಟ ಅಂದ್ರೆ ಎಲ್ಲರೂ ಹೆಲ್ಪ್ ಮಾಡ್ಬೇಕಲ್ಲ, ನಾವೇ ಒಬ್ಬರೇ ಬದುಕ್ಬೇಕು, ಅದೇನ್ ಜೀವನ ಅದು. ಎಲ್ಲರಿಗೂ ಮಾಡ್ಕೊಂಡಿರ್ತಾನೆ, ನೀವು ಮಾಡ್ತಾ ಇದ್ದಿಲ್ಲ ಅದು ಖುಷಿ ಪಡ್ತಾರೆ. ಏನನ್ಸುತ್ತೆ ನಮ್ಮ ಆಶ್ರಮ ನೋಡಿ, ಸುಮಾರು ಸಂತೋಷ ಆಗುತ್ತೆ. ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಣ್ಣ? ನಾವು ನೋಡಿ ಸುಮಾರು ಒಂದ್ ವರ್ಷದಿಂದ ನೋಡ್ತಾ ಇದ್ದೀನಿ ನಾನು. ಓಕೆ, ಏನನ್ಸುತ್ತೆ ಅಣ್ಣ? ಬಗ್ಗೆ ಖುಷಿ ಆಗುತ್ತೆ, ಅಲ್ಲಿಂದ ನಾನು ನೋಡಲೇಬೇಕಂತ ಹೇಳಿ ನಮ್ಮ ಚಿಕ್ಕಣ್ಣ ಬಂದ್ರಿ, ಜೊತೆಲ್ಲೇ ಬಂದಿದ್ದೀವಿ. ಈಗ ಇಷ್ಟೊತ್ತ ರಾತ್ರಿ ಮಾಲೂರ್ಗೆ ಹೋಗ್ಬೇಕು ನೀವು? ಹೌದಣ್ಣ, ಹೋಗ್ತೀರಿ. ಬಹಳ ದೊಡ್ಡ ಮನ್ಸು ನಿಮ್ದು. ಭಗವಂತನ ಎಲ್ಲಾರು ಒಳ್ಳೆ ಚೆನ್ನಾಗ್ ಮಾಡಿದ್ವಿ, ಸಾಕ್ತಾ ಇದ್ರಲ್ಲ, ಅದು ಖುಷಿ ಪಡ್ಬೇಕು. ನಾವು ಕಾರಲ್ಲಿ ಕಂಪ್ಲೀಟ್ ಒಂದು ಲೋಡ್ ತಗೊಂಡ್ ಬಂದಾರೆ ಪಾಪ, ನಿಜವಾಗ್ಲು ಬಹಳ ಸಂತೋಷ ಆಗತ್ತೆ. ಇಂತ ಒಳ್ಳೆ ಮನ್ಸು ಎಷ್ಟ್ ಜನಕ್ಕೆ ಇರೋದಕ್ಕೆ ಸಾಧ್ಯ ಹೇಳಿ? ನಾನು ನೋಡ್ತಾ ಇದ್ದೀನಲ್ಲ, ಸೊ ಬಡವನ್ ಕಷ್ಟ ಬಡವನ್ಗೆ ಗೊತ್ತಾಗೋದು. ಯಾವ ಶ್ರೀಮಂತರು, ಯಾರೋ ದುಡ್ಡಿರೋರು, ಯಾರೋ ಕೋಟಿ ಗಟ್ಟಲೆ ಮಾಡಿರೋರು, ಯಾರು ಕೂಡ ಇಷ್ಟೊತ್ತು ರಾತ್ರಿಯಲ್ಲಿ ತಲೆ ಕೆಡಿಸ್ಕೊಂಡು ಇನ್ನೊಬ್ಬರು ಹೊಟ್ಟೆ ತುಂಬಿಸೋದಕ್ಕೋಸ್ಕರ ಹೋರಾಟ ಮಾಡಲ್ಲ. ಸೊ ಅವರೆಲ್ಲ ಕಷ್ಟದಿಂದ ಬಂದವರು, ತುಂಬ ಕಷ್ಟಪಟ್ಟು ಇವತ್ತು ಸ್ಥಾನಮಾನ ಗೌರವ ಎಲ್ಲ ಭಗವಂತ ಕೊಟ್ಟಿರೋದ್ರಿಂದ ಅವ್ರಿಗೆ
ನಾಲ್ಕು ಜನಕ್ಕೆ ನಾವು ಪಟ್ಟಿರೋ ಕಷ್ಟ ಇನ್ನೊಬ್ರು ಪಡಬಾರ್ದು ಅನ್ನೋ ಉದ್ದೇಶಕ್ಕೆ ಚಿಕ್ಕಣ್ಣವ್ರು ಅಷ್ಟೇ, ಅವ್ರ ಲೈಫಲ್ಲಿ ತುಂಬ ಕಷ್ಟಪಟ್ಟವ್ರೆ. ನಾನು ಹೇಳ್ಕೊಳ್ಳೋದಲ್ಲ, ಅವ್ರ ಆಫೀಸಿಗೆ ಮೊನ್ನೆ ಹೋಗಿದ್ದೆ, ಸೊ ಅವತ್ತೇ ಗೊತ್ತಾಯ್ತು ನನಗೆ ಅವ್ರು ಎಷ್ಟು ಕಷ್ಟಪಟ್ಟು ಮೇಲೆ ಬಂದವ್ರೆ. ಒಂದೊಂದು ತುತ್ತು ಅನ್ನಕ್ಕೂ ಕೇರ್ಪುರ ಮಾರ್ಕೆಟಲ್ಲಿ ಅಷ್ಟು ಕಷ್ಟ ಬಿದ್ದು ಇವತ್ತು ಈ ಲೆವೆಲಲ್ಲಿ ಇದ್ದಾರೆ. ಒಬ್ರು ನಾಲ್ಕು ಜನಕ್ಕೆ ಅನ್ನ ಕೊಡುವಂಥ ಶಕ್ತಿ ಅವ್ರಿಗೆ ಭಗವಂತ ಕೊಟ್ಟವನೇ. ಇದನ್ನು ಚಿರಾಯುವಾಗಿ ಅವರು ಜೀವ ಇರೋ ಗಂಟನು ಭಗವಂತ ಆಯುಷ್ ಆರೋಗ್ಯ ಕೊಟ್ಟಿರೋ ಗಂಟನು ಅವ್ರಿಗೆ ಇದೇ ಥರ ದಾನ ಮಾಡುವಂಥ ಶಕ್ತಿಯ ಭಗವಂತ ಕರುಣಿಸಲಿ. ಸೊ ನೀವು ಕೂಡ ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ, ಈ ವಿಡಿಯೋ ನೋಡೋಂಥ ಪ್ರತಿಯೊಬ್ಬರು ಇಲ್ಲಿ ತಂದ್ಕೊಡೋಂಥ ಒಂದು ಶಕ್ತಿ ಅವ್ರಿಗೆ ಬರುತ್ತೆ. ಯಾಕಂತ ಹೇಳಿದ್ರೆ ಎಷ್ಟು ಜನ ಇಲ್ಲಿ ಊಟ ಮಾಡ್ತಾರೆ ತೋರಿಸ್ತೀನಿ, ಇಡೀ ಆಶ್ರಮ ಹೇಗಿದೆ, ಇಷ್ಟೊತ್ತು ರಾತ್ರಿ ಹೇಗಿರುತ್ತೆ, ಎಷ್ಟು ಜನ ಇದ್ದಾರೆ ಎಲ್ಲ ನೀವು ವಿಡಿಯೋದಲ್ಲಿ ನೋಡ್ಬೋದು. ಕೇಳ್ಕೊಳ್ಳೋದಂದೆ ಮನ್ಸಿಗಿದೆ ದೊಡ್ಡದೇನಿಲ್ಲ. ಒಂದು 10 ಜನ ಆಟೋ ಡ್ರೈವರ್ ಕೂಡ ಸೇರ್ಕೊಂಡು ತುಂಬ ಇಲ್ಲಿ ಹೆಲ್ಪ್ ಮಾಡೋ ತುಂಬ ಜನ ಇದ್ದಾರೆ. ನನ್ನ ಇದು ಚಿಕ್ಕ ಕಾಣಿಕೆ, ಎಲ್ಲರೂ ಒಂದು ದಿನಕ್ಕಾಗಲಿ ಒಂದು ವಾರಕ್ಕಾಗಲಿ ಏನೋ ಒಂದು ರೇಷನ್ ನಿಮ್ಮ ಕೈಲಾಗಿದ್ದು 5 ಪ್ಯಾಕೆಟ್ ಹಾಲು ಸಾಕು. ಇನ್ನೇನ ನೀವೆಲ್ಲ ರೇಷನ್ ತರ್ಬೇಕಂದ್ರೆ ಎಲ್ಲ 10 ಕೆ ಜಿಂದೂ ಒಂದು ದಿನ ಜೂನ ಆಗುತ್ತೆ. ನಿಮ್ ಕೈಲಿ ಏನಾಗುತ್ತೆ ಅದು ಹೆಲ್ಪ್ ಮಾಡಿ. ನನ್ನ ಚಿಕ್ಕ ನಿಮ್ಮ ಮುಖಾಂತರನೇ ಈಗ ಲೈವ್ ತುಂಬಾ ಜನ ನೋಡ್ತಿದ್ದಾರೆ, ನಮ್ಮ ಆಶ್ರಮ ಹೇಗಿದೆ ತೋರಿಸ್ಕೊಂಡ್ಬಿಡಿ. ಯಾಕಂದ್ರೆ ನಾನ್ ತೋರ್ಸೋದು ಬೇರೆ, ನೀವ್ ಬರ್ತೀನಿ, ನಾನ್ ಬರ್ತೀನಿ ತೋರ್ಸ್ ನೋಡ್ತೀನಿ. ಮೊದಲನೇದಾಗಿ ಒಂದ್ ತುತ್ತು ಅನ್ನ ತಿಂತೀವಿ ಅಂದ್ರು ನಾವು ಕೊಟ್ಟಿರೋ ಭಿಕ್ಷೆ ನಮ್ಗೆ. ಸೊ ಮೊದಲನೇದಾಗಿ ನಾವು ಪ್ರತಿದಿನ ಇಲ್ಲಿ ಪೂಜೆ ಮಾಡದೆ ಇಲ್ಲಿ ಕಡ್ಡಿ ಎತ್ತಿದೆ ಯಾವುದೇ ಕಾರಣಕ್ಕೂ ಯಾವ ಕೆಲಸನೂ ಮಾಡಲ್ಲ. ಒಂದ್ ತುತ್ತು ಅನ್ನನು ತಿನ್ಬೇಕು ಅಂದ್ರೆ ಅವರು ನಮ್ಗೆ ಮೊದಲು ಅವರು ಕೊಟ್ಟಿರೋ ಭಿಕ್ಷೆಯಲ್ಲಿ ಇಲ್ಲಿ ಇಷ್ಟು ಜನ ಊಟ ಮಾಡ್ತಿದ್ದಾರೆ. ಆಮೇಲೆ ಇಲ್ಲಿ ಪ್ರತಿಯೊಬ್ರು ಬರೋದು, ಪ್ರತಿಯೊಬ್ರು ಏನಿಲ್ಲಿ ನಮ್ಮ ಒಂದು ಆಶ್ರಮಕ್ಕೆ ಅಂದ್ರೆ ಇಲ್ಲಿ ಇರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡಕ್ ಬರ್ತಾರಲ್ಲ ಅವರೆಲ್ಲ ಇವರೇ ನಮ್ಗೆ ಕಳಿಸ್ಕೊಡೋದು. ಅಂದ್ರೆ ಆ ದೋರು ನಮ್ಗೆ ಆ ಗಾನ ಕಟ್ಟಿರೋದು ಅಪ್ಪನೇ. ಯಾಕಂದ್ರೆ ನಾನು ಆ ಟೀಚರ್ ಬರ್ಬೇಕಂದ್ರೆ ಸುಮ್ಕೆ ಅಲ್ಲ, ಒಂದ್ ಹೊತ್ತು ಒಂದ್ ಮನೇಲಿ ಒಂದ್ ಹೊಟ್ಟು ನೀನ್ ನನ್ ತಂದು ತರ್ಬೇಕಂದ್ರೆ ಅವ್ರು ನಮ್ ಗಾನ ಕಟ್ಟಿದ್ದೇನೆ, ಒಂದ್ ಹೊಟ್ಟು ನೀರ್ ಬರೋದು. ನಾನು ಇಲ್ಲಿ ಬಂದು ಹೆಂಗ್ ಬಂದ ಏನೋ ನನಗೂ ಗೊತ್ತಿಲ್ಲ. ನಾನು ಅಪ್ಪನ ನಂಬಿ ಯಾವಾಗೂ ಚಂದ್ರ ಚಂದ್ರ ಏನೋ ಒಂದ್ ಪೂಜೆ ಕಡ್ಡಿ ಹಚ್ತಾ ಇದೆ, ಎಲ್ಲ ಏನೋ ಮಾಡ್ಬೇಕು ಅನ್ಸ್ತಾ ಇತ್ತು, ಮನ್ಸಲ್ಲಿ ಪಡೀತಾ ಇತ್ತು ಏನೋ ಒಂದ್ ಮಾಡ್ಬೇಕು, 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ. ನಂಗೆ ಇದೊಂದು ಒಳ್ಳೆ ಅವಕಾಶ ಸಿಕ್ಕಂತ ನಾನು ತಿಳ್ಕೊಂತೀನಿ. ನನಗಿಂತ ನನ್ನ ಜೊತೆಲಿ ಇರೋ ಹುಡುಗರು, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಅಕ್ಕ, ನನ್ನ ತಂಗಿಯರು ಎಲ್ಲರಿಗೂ ನಮಸ್ಕಾರ ಆಗಲ್ಲ. ಯಾಕಂದ್ರೆ ನಾನು ಹೇಳ್ತೇನೆ, ನನ್ನ ಕೈಪುರ ಬಜಾರಲ್ಲಿ ಇರ್ಬೋದು, ಬೇರೆಯವ್ರು ಇರ್ಬೋದು, ಎಷ್ಟೋ ಜನ ನನಗೆ ಫೋನ್ ಮಾಡ್ಬಿಟ್ಟು ಅಣ್ಣ ನಾನು ಇವತ್ತು 100 ರೂಪಾಯಿ ಕತ್ತೀನಿ, ನೀನು ಬೆಂಡೆಕಾಯಿ ತೊಗೊಂಡಾಗ ಹಾಕು, 100 ರೂಪಾಯಿ ಕತ್ತೀನಿ ಕ್ಯಾರೆಟ್ ತೊಗೊಂಡಾಗ ಹಾಕು, ಕೊತ್ತಿವ್ರಿ ಆಗಲಿ 50 ರೂಪಾಯಿ ಕೊತ್ತಿವ್ರಿ ತಂದು ಹಾಕಿ ಅಣ್ಣ, ನಂಗೆ ತುಂಬ ಜನ ಇದ್ದಾರೆ. ದಯವಿಟ್ಟು ನಾನು ಒಬ್ಬನೇ ಇದೆಲ್ಲ ಹೆಲ್ಪ್ ಮಾತಲ್ಲ, ಅವ್ರಿಗೆಲ್ಲ 100 ನಮಸ್ಕಾರ ಆಗಲ್ಲ, ನಮ್ಮ ಅಕ್ಕ ಅಣ್ಣ ತಮ್ಮ ತಂಗಿ ಎಲ್ಲರಿಗೂ ಅದು ಅವ್ರ ಅನುಕೂಲ ಇರೋ ತಕ್ಕನು ನಾನು ಏನೋ ಒಂದು ಮಾತಿನ ನನ್ನ ಕೈಲಾಗಿದೆ ಏನೋ ಒಂದು ಇದು ಅನ್ನದ ಆಶ್ರಮಕ್ಕೆ ನನ್ನ ಕೈ ಉತ್ತರಿರೋ ತಕ್ಕ ನಾನು ಏನೋ ಒಂದು ಹೆಲ್ಪ್ ಮಾಡ್ತೇ ಮಾಡ್ಕೊಂಡ್ ಬರ್ತಾ ಇರ್ತೀನಿ. ಅದು ಭಗವಂತ ಕೃಪೆ ನನ್ನ ಮೇಲೆ ಇಲ್ಲಿ ಇದು ನಮ್ಮ ಚಿಕ್ಕ ಆಫೀಸ್ ಇದು. ಸೊ ಇಲ್ಲಿ ಕರ್ನಾಟಕದ ಜನ ನನ್ನನ್ನು ಪ್ರೀತಿಸಿ ಗೌರವಿಸಿ ಇಷ್ಟೆಲ್ಲ ನನಗೆ ಉಡುಗೊರೆ ಕೊಟ್ಟಿರೋದು ಅಂದರೆ ಇದೆಲ್ಲ ನನಗೆ ಸಿಕ್ಕಂಥ ಗೌರವ ಜನಗಳು. ಮತ್ತೆ ಅಂದರೆ ಏನಿವತ್ತು ನಮ್ಮನ್ನು ನೀವೆಲ್ಲ ಇಷ್ಟಪಡ್ತಿದ್ದೀರಲ್ಲ, ನಿಮ್ಮಿಂದನೇ ನನಗೆ ಇಷ್ಟೆಲ್ಲ ಆಗಿರೋದು. ಸೊ ಬೇರೆ ನನ್ನಿಂದ ಏನಲ್ಲ ಸರ್, ಜನಗಳು ನಮ್ಗೆ ಇಷ್ಟೆಲ್ಲ ಸಹಾಯ ಮಾಡಿ ಸಪೋರ್ಟ್ ಮಾಡಿದ್ದಕ್ಕೆ ನಾವಿವತ್ತು ಇಲ್ಲಿರ್ತಕ್ಕಂಥ ಎಷ್ಟೋ ದೇವ್ರ ಮಕ್ಕಳನ್ನ ನೋಡ್ಕೊಳ್ತಾ ಇದೀವಿ ಅಂದ್ರೆ ಮುಖ್ಯವಾದ ಕಾರಣ ಕರ್ನಾಟಕದ ಜನ. ಕರ್ನಾಟಕದ ಜನ ನಮ್ಮನ್ನ ಪ್ರೀತಿಸೇ ಹೋಗಿದ್ರೆ, ಗೌರವಿಸ್ತೇ ಹೋಗಿದ್ರೆ, ಅವರು ಇವತ್ತು ನಮ್ಗೆ ಸಪೋರ್ಟ್ ಮಾಡದೇ ಹೋಗಿದ್ರೆ ಇವತ್ತು 100 ಜನ ಇರೋದಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ನಾವು ನಂಬಿರ್ತಕ್ಕಂಥ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ, ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ. ಪ್ರತಿದಿನ ಅವ್ರ ಮುಖ ನೋಡದೆ ನಾವು ಯಾವ ಕೆಲಸನೂ ಮಾಡಲ್ಲ. ನಮ್ಗೆ ಯಾವುದೇ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, MLAಗಳಾಗಿರ್ಬೋದು, MPಗಳು ಅವೆಲ್ಲ ನಮ್ಗೆ ಇಲ್ಲ. ನನಗೆ ಅವ್ರೊಬ್ಬರೇ ಶಕ್ತಿ, ಅವರೇ ಸ್ಫೂರ್ತಿ. ಅವರಿಂದ ಈ ಅವರೊಬ್ಬರು ನನ್ಗೆ ಆಶೀರ್ವಾದ ಮಾಡಿದ್ರೆ ಇಡೀ ಈ ಪ್ರಪಂಚದಲ್ಲಿ ನಾನು ಏನ್ ಬೇಕಾದ್ರೂ ಗೆಲ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ನನಗೆ. ನಾನು ಹೇಳಕ್ ಒಂದು ಆಸೆ ಬಿಡ್ತೀನಿ, ದಯವಿಟ್ಟು ಯಾರು ಏನೇನೋ ಒಂದು ಕೆಲಸ ಮಾಡ್ಬೋದು. ಈ ತರ ಕೆಲಸ ಮಾಡ್ಬೇಕಂದ್ರೆ ಅವ್ರ ಜಮ್ದಲ್ಲಿ ಅವ್ರ ರಾಜಪಟ್ಟನ ಎತ್ಬಿಟ್ಟು ಅವ್ರು ಇಲ್ಲಿ ಬಂದಿದ್ದಾರೆ ಅಂತ ಅನ್ಕೋತೀನಿ. ಅವ್ರ ದೇಶ ಕಾಯ್ತಾರೆ, ಇವಾಗ ಇಲ್ಲಿರೋ ಜನನ ಕಾಯಕೋತಾರೆ ಇಲ್ಲಿ ಬಂದಿದ್ದಾರೆ ಅಂತ ನಾನು ಅನ್ಕೋತೇನೆ. ಎಷ್ಟು ಕೋಟಿಗಿದ್ರು ಸಾಲದು ಈ ಮನಸ್ಸು, ಎಷ್ಟಿದ್ರೆ ಎಷ್ಟು ಕೋಟಿಗಿದ್ರೇನು ತಂದೆ ತಾಯಿ ನೋಡ್ಕೊಳೋದೇ ಕಷ್ಟ ಇದೆ, ಒಬ್ಬೊಬ್ರು ಮಕ್ಕಳನ್ನ ಸಾಕೋದೇ ಕಷ್ಟಗಳಿದೆ. ಆದ್ರೆ ಈ ತರ ಪಾಪ ಮಕ್ಕಳನ್ನ ಈ ತರ ಜನಗಳು ಸಾಕ್ತಾ ಇದಾರೆ ಅಂದ್ರೆ ಭಾರಿ ಸಂತೋಷ ಆಯ್ತು. ನಾನು ಅಲ್ಲಿಂದ ಲೈವ್ ಅಲ್ಲಿ ನೋಡ್ಕೊಂಡು ನಾವು ಇವ್ರನ್ನೆಲ್ಲ ನೋಡ್ಕೊಂಡು ನಾವು ಬಂದಿದ್ದೀನಿ. ಇವತ್ತು ನೋಡಲಿ ಇಷ್ಟೊತ್ತು ರಾತ್ರಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಳು ಎಲ್ಲರೂ ಚೆನ್ನಾಗಿ ಬೆಳಗಲಿ, ದೇವ್ರ ಮಕ್ಳು ಇಷ್ಟೊತ್ತಲ್ಲಿ ಹೆಂಗಿರ್ತಾರೆ ಅನ್ನೋದು ಬೇಕಲ್ವಾ. ಅದನ್ನ ಎಲ್ಲರದು ಊಟ ಆಗಿದೆ ಅಣ್ಣ, ಊಟ ಆಗಿ ನಿಮ್ದಾಗಿ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾರೆ.
ಎಲ್ಲ ಒಳ್ಳೆ ಸಿನಿಮಾ ನೋಡ್ತಾವ್ರೆ. ಯಾವ್ದು ಪಿಕ್ಚರು? ಯಾವ್ದು ಫಿಲಮ್? ಯಾವ್ದು ದೇವ? ಯಾವ ದೇವ? ನಮ್ ಬಾಸು ಬಾಸು. ಅಲ್ಲ ಸರಿ, ಈ ವಾರ್ಡ್ಗೊಂದು ಟಿವಿ ಇಲ್ಲ ಅಣ್ಣ, ಇವ್ರೊಬ್ಬ ಆ ಕಡೆ ಈ ಕಡೆ ಇಂಟ್ ನೋಡ್ಬೇಕಂಗಾಗಿದೆ. ಟಿವಿ ಬೇಕಣ್ಣ? ಟಿವಿ ಬೇಕಾ ರಜಣ್ಣ? ಏನ್ ಬೇಕು? ಟಿವಿ ಬೇಕು ಇಲ್ಲಿಗೆ. ಆಯ್ತು, ಸ್ಯಾಂಕ್ಷನ್. ಈ ಲೈವ್ ಅಲ್ಲಿ ಸ್ಯಾಂಕ್ಷನ್ ಮಾಡ್ತಾ ಇದ್ದೀನಿ, ಮಾಡಣ. ದೇವಾನೆ ಎರಡ್ ಕಡೆಗ ದೇವ ಬರ್ತದೆ. ಓ ಬಾಸ್ ಅವ್ರು ಬಿಗ್ ಬಾಸ್ ಅಲ್ಲ, ನಾವ್ ಚೋಟು ಬಾಸ್ ಅಲ್ಲಿದ್ರ ನೋಡಿ. ಬಿಗ್ ಬಾಸ್ ನರಸಿಂಹಣ್ಣ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆರಾಮ ಹೊಸಪೇಟೆ ಒಂದಾಗಿಂದ ಅದು ಒಂದು ಊರ ಹೆಸರು ಹೇಳ್ತಿದ್ದೆ, ಬೇರೆ ಊರ ಹೆಸರು ಹೇಳಿದ್ರೆ ಕಳಿಸ್ಬಿಡ್ತಿದ್ದೆ ಎಷ್ಟೊತ್ತಿಗೆ. ನಾನು ಒಂದಾಗಿಂದ ಒಂದೇ ಊರ ಹೆಸರು ಹೇಳಿದ್ ನಾನು ಹೆಂಗೆ ಕಳಿಸ್ತೀನಿ? ಅಲ್ಲ, ನಿಮ್ ಮತ್ತೆ ಮಾವೂರು ಊರೇ ಹತ್ರ ಹೇಳಿ ಹೋಗೋಣ. ಇವಾಗ ಬಿಟ್ರೆ ಹೋಯ್ತೀಯಾ? ಏನ್ರಲ್ಲಿ ಹೋಯ್ತೀಯಾ? ಹುಬ್ಳಿ. ಈಗ ಬಿಟ್ರೆ ಎಂತದ್ರಲ್ಲಿ ಹೋಯ್ತೀಯಾ? ಏನ್ರಲ್ಲಿ ಹೋಯ್ತೀಯಾ? ಟ್ರೈನಲ್ಲಿ? ಕಾಸು ಕಾಸು ಕಾಸು. ದುಡ್ಡು ದುಡ್ಡಿಲ್ಲ. ದುಡ್ಡಿಲ್ಲ ಅಂದ್ರೆ ಯಾರು ಬಿಡ್ತಾರೆ? ದುಡ್ಡಿದ್ರೇನೆ ಬಿಡೋದಪ್ಪ. ಟಿಕೆಟ್ ಇಲ್ಲ ಇಲ್ಲ. ಏನ್ ಮಾಡ್ತೀಯ? ಹೋಗ್ತಾನ ಕರ್ಕೊಂಡು ಹೋಯ್ತೀಯಾ? ಹೋಗುವಂತ ಈಗ ಮಲಕ್ಕ ಬೆಳಿಗ್ಗೆ ಹೋಗುವಂತೆ. ಸರಿನಾ? ಹಾಗೆ ನಮ್ಮ ಚಿಕ್ಕಣ್ಣ ಅವ್ರಿಗೆ, ಹಾಗೆ ನಮ್ಮ ಮಾಲೂರಣ್ಣ ಅವ್ರಿಗೆ, ಲೋಕೇಶ್ ಅಣ್ಣ ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರ. ಇಷ್ಟೊತ್ತು ರಾತ್ರಿ ಇಲ್ಲಿ ಬಂದು ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳ ಯೋಗಕ್ಷೇಮ ವಿಚಾರಿಸಿ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಪ್ರಸಾದಕ್ಕೆ ನಿಜವಾಗ್ಲೂ ನನ್ನ ಕಷ್ಟ ಅಣ್ಣ. ತರಕಾರಿ ಹೊಂಚೋದು ಇದೆಯಲ್ಲ, ತುಂಬ ಕಷ್ಟ ಅಣ್ಣ. ವಾರಕ್ಕೆ ನಾವು ಈಗ ಎಷ್ಟಂದ್ರೆ ತರಕಾರಿ ಒಂದು ವಾರ ಸಾಲ, ಅಷ್ಟು ಕಷ್ಟ ಇದೆ. ಪ್ರತಿಯೊಬ್ಬರು ಕೂಡ ನಮ್ಮ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ, ನಮ್ಮ ಆಶ್ರಮಕ್ಕೆ ನಿಮ್ಮ ಕೈಲಾದಂಥ ಸಹಾಯವನ್ನು ಇಲ್ಲಿಗೆ ತಂದು ನಿಮ್ಮ ಕೈಲಾದಷ್ಟು ಮಾಡಿ. ಸೊ ಭಗವಂತ ಶನೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ. ಕೆ ಆರ್ ಪುರಂನ ಎಲ್ಲ ಮಾರ್ಕೆಟ್ ಸಿಬ್ಬಂದಿ ವರ್ಗಕ್ಕೆ, ಎಲ್ಲ ಸ್ನೇಹಿತರಿಗೂ, ಕರ್ನಾಟಕದ ಎಲ್ಲ ಹೃದಯ ಸ್ನೇಹಿತರಿಗೂ ಕೋಟಿ ಕೋಟಿ ನಮಸ್ಕಾರ ಇಲ್ಲಿಂದಾನೆ. ಯಾಕಂದರೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಚಿಕ್ಕಣ್ಣವ್ರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಈಗ ಒಂದೇ ಸತಿ ಅಲ್ಲ, ತುಂಬ ಸಾರಿ ತಿಂಗಳಾನ್ಗಟ್ಟಲೆಯಿಂದ ತಂದುಕೊಡ್ತಾ ಇದ್ದಾರೆ. ಎಲ್ಲ ಕಾರ್ಯದಲ್ಲಿ ಸಕ್ಸಸ್ ಇರಲಿ. ಯಾಕಂದರೆ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಲಕ್ಷ ಕೋಟಿ ಕೊಡೋದು ದೊಡ್ಡ ವಿಷಯ ಅಲ್ಲ. ಇಲ್ಲಿ ಇರ್ತಕ್ಕಂಥ ಎಷ್ಟೋ ದೇವ್ರ ಮಕ್ಕಳು ಹೊಟ್ಟೆ ತುಂಬಿಸ್ತಾ ಇದ್ದೀರಲ್ಲ, ಆ ದೇವ್ರ ಭಗವಂತ ನಿಮ್ಮ ಹೊಟ್ಟೆನ ದಾಣಗಿಟ್ಟಿರ್ಲಿ. ನನ್ನ ಜೊತೆ ಇರೋ ಹುಡುಗರು ಎಲ್ಲರಿಗೂ ಸೇರ್ಕೊಳ್ಳಿ ಮಾತನ್ನ. ಯಾಕಂದ್ರೆ ಅವರು ಇಲ್ಲಾನೆ ನಾನು ಏನು ಒಬ್ಬ ನಾನು ಏನು ಮಾಡೋಕ್ಕಾಗಲ್ಲ. ನನ್ನ ಜೊತೆ ಇದು ಜೇನು ಇರುತ್ತಲ್ಲ, ಜೇನು, ಆ ಜೇನು ಹೆಂಗೆ ಸೇರಿಸ್ಬೇಕು ಆ ಥರ ನನ್ನ ಜೊತೆಲಿ ಇರೋ ಹುಡುಗರು ಎಲ್ಲರೂ ಅವ್ರು ಯಾವಾಗ ಸರಿಯಾಗಿ ಖುಷಿಯಾಗಿ ಒಳ್ಳೆ ಮಾ ಅವ್ರ ಆರೋಗ್ಯ ಬಗ್ಗೆ ಚೆನ್ನಾಗಿ ಕೀಳಿ ಅಂತ ನಾನು ಕೇಳ್ಕೊಂತಾ ಇದ್ದೀನಿ. ಅವ್ರು ಎಲ್ಲರೂ ಅವ್ರು ಏನೋ ಒಂದೊಂದು ಚೀಲ ಇರ್ಬೋದು, 5 ಚೀಲ ಕಟ್ಟಿರ್ಬೋದು, 2 ಚೀಲ ಕಟ್ಟಿರ್ಬೋದು, ಅವ್ರಿಗೆಲ್ಲ ಮನೇಲಿ ಆರೋಗ್ಯ ಬಗ್ಗೆ ಕಟ್ಟಿ ದೇವ್ರು ಅನುಕೂಲ ಮಾಡಲಿ. ಅವ್ರಿಗೂ ನಂತರ ಅವ್ರ ಗಾಣ ಬಂದು ಅವರೇ ಡೈರೆಕ್ಟ್ ಆಗಿ ತಂದು ಹಾಕ್ಲಿ ಅಂತ ನಾನು ಕೇಳ್ಕೊಂತ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗ್ಲಿ, ಶನೇಶ್ವರ ಒಳ್ಳೇದು ಮಾಡಿ. ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ನಮಸ್ಕಾರ. ಅಜ್ಜಿ ಊಟ ಮಾಡ್ಕೊಂಡಿದ್ದಾರೆ. ಆಯ್ತಲ್ಲ ಊಟ, ಅದು ಊಟ ಆಯ್ತಾ? ಆಯ್ತು. ಆಯ್ತಾ? ಏನು ತಿಂದೆ? ಹಾಂ, ಟೀ ಬೇಕು. ಹಾಂ, ಟೀ ಬೇಕು. ಇವು ಏನು ಊಟ ಮಾಡಿದೆ? ಇಲ್ಲ ಸರ್. ಆಯ್ತು.